ಸೊ ದೇಶದ ಹೆಸರು ಬದಲಾವಣೆಗೆ ಕಾಂಗ್ರೆಸ್ ಈಗ ವಿರೋಧವನ್ನ ಮಾಡ್ತಾ ಇದೆ ಹೇಗೆ ವಿರೋಧ ಮಾಡ್ತೀರಾ ನೀವು ಇದು ಒಕ್ಕೂಟ ವ್ಯವಸ್ಥೆಯ ಮೇಲೆ ದೌರ್ಜನ್ಯ ಸಂವಿಧಾನದಲ್ಲೇನೆ ಇದೆಯಲ್ವಾ ಮಿಸ್ಟರ್ ಮೋದಿ ಇತಿಹಾಸವನ್ನ ನಾಶಪಡಿಸುವ ದೇಶವನ್ನ ವಿಭಜಿಸುವ ಕೆಲಸ ಮಾಡ್ತಾ ಇದ್ದಾರೆ ಸೊ ಮಿತ್ರ ಪಕ್ಷಗಳ ಒಕ್ಕೂಟಕ್ಕೆ ಐಎನ್ಡಿಐ ಅಂತ ಹೆಸರಿಟ್ಟ ಮೇಲೆ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಹೇಳಿ ನೋ ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಅವರು ಟ್ವೀಟ್ ಮಾಡಿದರೆ ನೋ ಇದು ಬಹಳ ದಶಕಗಳಿಂದ ಚರ್ಚೆಯಲ್ಲಿರುವಂತ ವಿಚಾರ ಈ ದೇಶಕ್ಕೆ ಯಾಕೆ ಒಂದು ಹೆಸರಿಲ್ಲ ಅಂತ ಹೇಳಿ ಇದು ಒಕ್ಕೂಟ ವ್ಯವಸ್ಥೆಯ ಮೇಲೆ ದೌರ್ಜನ್ಯ ಅಂತ ಅವ್ರು ಹೇಳುತ್ತಾ ಇದ್ದಾರೆ ಮೋದಿ ಇತಿಹಾಸವನ್ನ ನಾಶಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ದೇಶವನ್ನ ವಿಭಜಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜಕೀಯವಾಗಿ ಇದು ಚರ್ಚೆಗೆ ಎಡೆ ಮಾಡಿ ಕೊಟ್ಟೆ ಕೊಡುತ್ತೆ ಆ ಈ ಕಡೆಗೆ ಐ ಎ ಮೈತ್ರಿಕೂಟ ಹೆಸರು ಇಟ್ಟ ತಕ್ಷಣ ಇದೆಲ್ಲವೂ ಕೂಡ ಚರ್ಚೆಗೆ ಬರ್ತಾ ಇದೆ ಅಂತ ಹೇಳಿ ನೋಡೋಣ ಏನಾಗುತ್ತೆ ಈ ವಿಚಾರ ಅಂತ ಓಕೆ ಶಬೀರ್ ಇದ್ದಾರೆ ನನ್ನ ಜೊತೆಗೆ ಶಬೀರ್ ಈಗ ಸಹಜವಾಗಿಯೇ ಇದು ರಾಜಕೀಯವಾಗಿ ಚರ್ಚೆಗೆ ಎಡೆ ಮಾಡಿ ಕೊಡುತ್ತೆ ಸಂವಿ ಈಗ ಸಂವಿಧಾನದಲ್ಲಿರುವಂತ ಉಲ್ಲೇಖವನ್ನ ಈಗ ಯಾರು ಮಾತನಾಡೋದಿಲ್ಲ ಈಗ ಸಂವಿಧಾನವನ್ನ ಪಾಲನೆ ಮಾಡ್ತಾ ಸಂವಿಧಾನದಲ್ಲಿ ಇರೋದನ್ನೇ ಹಾಕ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನ ಆಡೋದಿಲ್ಲ ಐ ಎನ್ ಡಿಐ ಎ ಮೈತ್ರಿಕೂಟ ಇಟ್ಟ ತಕ್ಷಣ ಆಯಿತು ಅಂತ ಹೇಳಿ ಬಟ್ ದಶಕಗಳಿಂದಲೂ ಕೂಡ ಒಂದೇ ಹೆಸರು ಇರಬೇಕು ಭಾರತ ಅನ್ನುವಂಥದ್ದು ಬರಬೇಕು ಅನ್ನುವಂಥದ್ದು ಬಹಳ ಚರ್ಚೆಯಲ್ಲಿದ್ದಂತ ವಿಚಾರನೆ ಅಲ್ವಾ ಶಬೀರ್ ಅರುಣ್ ಖಂಡಿತವಾಗ್ಲು ಇದು ಬಹಳಷ್ಟು ವರ್ಷಗಳ ಹಿಂದೆ ಇದ್ದಂತಹ ಒಂದು ಡಿಮ್ಯಾಂಡ್ ಮತ್ತೆ ಇದು ಒಂದು ರೀತಿ ಎಮೋಷನ್ ಈ ಹಿಂದೆ ಭಾರತಕ್ಕೆ ಭರತ ಅಂತ ಕರಿತಾ ಇದ್ರು ಹೀಗಾಗಿ ಅದು ಭಾರತ ಅನ್ನುವಂಥದ್ದು ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇರಬೇಕು ಅನ್ನುವಂಥದ್ದು ಈಗ ನಾವು ದೇಶೀಯವಾಗಿ ಭಾರತ ಅಂತಾನೆ ಕರಿತೀವಿ ನಾವು ಯಾವುದೇ ರೀತಿಯಾದಂತಹ ಏನು ಪದಗಳ ಬಳಕೆ ಅಥವಾ ಡಾಕ್ಯುಮೆಂಟ್ ಮಾಡಬೇಕಂತ ಸಂದರ್ಭದಲ್ಲಿ ಭಾರತ ಅನ್ನುವಂಥದ್ದೇ ಸಹಜವಾಗಿ ಬಳಸ್ತೀವಿ ಆದರೆ ಭಾರತ ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುತ್ತೆ ಆಗ ಅದಕ್ಕೆ ಇಂಡಿಯಾ ಅನ್ನುವಂಥದ್ದನ್ನ ನಾವು ನೋಡ್ತಾ ಬಂದಿದ್ದೀವಿ ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತ ಅನ್ನುವಂಥ ಹೆಸರನ್ನ ಕರಿಬೇಕು ಅನ್ನುವಂಥದ್ದು ಒಂದು ಒತ್ತಾಯ ಬಹಳಷ್ಟು ವರ್ಷಗಳಿಂದ ಇತ್ತು ಅದು ಕೂಡ ಈಗಲೂ ಕೂಡ ಚಾಲ್ತಿಯಲ್ಲಿದೆ ಆ ನಿಟ್ಟಿನಲ್ಲಿ ಒಂದು ಎಮೋಷನ್ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ಈಗ ಬಿಜೆಪಿ ಸರ್ಕಾರ ಮಾಡ್ತಿದೆಯಾ ಅನ್ನುವಂತ ಅನುಮಾನಗಳಿದಾವೆ ಯಾಕೆಂದ್ರೆ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಕೇಂದ್ರ ಸರ್ಕಾರ ಇನ್ನು ಈ ಬಗ್ಗೆ ಯಾವುದೇ ರೀತಿಯಾದಂತಹ ಅಧಿಕೃತ ಹೇಳಿಕೆಗಳನ್ನ ಕೊಟ್ಟಿಲ್ಲ ಹೆಸರು ಬದಲಾಯಿಸಕ್ಕೆ ಸಂಬಂಧಿಸಿದಂತೆ ಆದ್ರೆ ಈಗ ಇದು ರಾಜಕೀಯ ಕಾರಣಗೊಳ್ತಾ ಇರುವಂತದ್ದು ಯಾಕೆಂದ್ರೆ ಇದೇ ಮೊದಲಲ್ಲ ಕಾಂಗ್ರೆಸ್ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು ಇದೇ ಮೊದಲಲ್ಲ ಈ ಹಿಂದೆ ದೆಹಲಿಯಲ್ಲಿ ಹಲವಾರು ಬದಲಾವಣೆಗಳನ್ನ ನಾವು ನೋಡಿದ್ವಿ ಈಗ ಕರ್ತವ್ಯ ಪತ್ತಂತ ಈ ಹಿಂದೆ ಹೆಸರನ್ನ ಬದಲಾಯಿಸಲಾಯಿತು ಜೊತೆಗೆ ಇಂಡಿಯಾ ಗೇಟ್ ನಲ್ಲಿ ಇದ್ದಂತ ಬ್ರಿಟಿಷ್ ಅಧಿಕಾರಿಯ ಮೂರ್ತಿಯನ್ನು ಬದಲಾವಣೆ ಮಾಡಲಾಯಿತು ಈ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಇತಿಹಾಸವನ್ನ ತಿರುಚುವ ಅಥವಾ ಬದಲಾಯಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ನಿಟ್ಟಿನಲ್ಲಿ ಆರೋಪವನ್ನು ಅದಾಗ್ಯೂ ಕೂಡ ಎಲ್ಲ ಆರೋಪಗಳನ್ನ ತಿರಸ್ಕರಿಸುವ ಮೂಲಕ ಕೇಂದ್ರ ಸರ್ಕಾರ ತನ್ನ ನಿರ್ಧಾರವನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನ ಮಾಡ್ತು ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಬಹಳಷ್ಟು ಸಲ ತಮ್ಮ ಏನು ವಾದವನ್ನ ಮುಂದಿಟ್ಟಿದ್ದಾರೆ ಎಪ್ಪತ್ತು ಇಪ್ಪತ್ತೈದು ವರ್ಷಗಳಾಯ್ತು ಸ್ವಾತಂತ್ರ್ಯ ಸಿಕ್ಕು ಹೀಗಾಗಿ ನಾವು ಬ್ರಿಟಿಷ್ ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಭಾರತ ತನ್ನದೇ ಆದಂತಹ ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವಾಗ್ಲೂ ಕೂಡ ಅವರು ತಮ್ಮ ಒಂದು ವಾದವನ್ನ ಮುಂದಿಡುತ್ತ ಬರ್ತಾ ಇದ್ರು ಅದರ ಭಾಗವಾಗಿ ಇಂಡಿಯಾ ಅನ್ನುವಂತ ಹೆಸರನ್ನ ಭಾರತಕ್ಕೆ ಬದಲಿಸುವಂತ ಪ್ರಯತ್ನವನ್ನು ಕೂಡ ಕೇಂದ್ರ ಸರ್ಕಾರ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಅಚ್ಚರಿಗಳಿಲ್ಲ ಈಗ ಏನು ಜಿ ಟ್ವೆಂಟಿ ಶೃಂಗಸಭೆಯಲ್ಲೂ ಕೂಡ ಭಾರತ ಅನ್ನುವಂತ ಪದವನ್ನ ಬಳಸ್ತಾ ಇದರಲ್ಲಿ ವಿಶೇಷ ಅಧಿವೇಶನದಲ್ಲಿ ಅದು ಹೆಸರನ್ನ ಅಧಿಕೃತವಾಗಿ ಬದಲಾಯಿಸಬಹುದು ಅನ್ನುವಂತಹ ಅನುಮಾನಗಳು ಕೂಡ ಇದ್ದಾರೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಕೇಂದ್ರ ಸರ್ಕಾರ ಮಾಡುವಂತ ನಿರೀಕ್ಷೆಗಳಿದ್ದಾವೆ ಅರುಣ್